ಸರ್ ನಮಸ್ಕಾರ ಸರ್. ಯಾರು ಸರ್? ನಾನು ಗೌರೀಶ್ ಅಂತ ಕನ್ನಡ ಶಾಲೆ ಶಿಕ್ಷಕ ಇದ್ದೀನಿ ಸರ್, ಯಾದಗಿರಿ ಜಿಲ್ಲೆಯಿಂದ. ಹೇಳಪ್ಪಿ. ಸರ್ ಒಂದು ಸರ್ತಿ ಫೋನ್ ಮಾಡಿದೆ ಸರ್, ಲಾಕ್ಡೌನ್ ಟೈಮಲ್ಲಿ ನೀವು ಬಿಸಿ ಇದ್ರಂದ್ರೆ ಅವಾಗ. ಅದೇ ಸರ್ ನಾವೆಲ್ಲ ನಿಮ್ಮ ಮೂರ್ಖನ ಮಾತುಗಳೆಲ್ಲ ಪುಸ್ತಕ ಓದಿನಿ ಸರ್. ಮತ್ತೆ ನಾವು ನಮ್ಮ ಕನ್ನಡ ಶಾಲೆಯಲ್ಲಿ ನಿಮ್ದೊಂದು ಪ್ರಸಿದ್ಧವಾದ ಗೀತೆ ಅದಲ್ಲ ಸರ್, ಹಳ್ಳಿ ಹೈದ ವಿಧಾನಸೌಧದ ಪೊದೆಗೆ ಬಂದ, ಅದನ್ನ ಮಕ್ಕಳ ಮೂಲಕ ಎಲ್ಲ ನಾಟಕ ಮಾಡ್ತಿದ್ವಿ ಸರ್. ಅದೇ ಹುಡುಗರಿಗೆ ಹೇಳಿದ್ದೆ, ನೀವು ಚೆನ್ನಾಗಿ ಮಾಡಿದ್ರೆ ನಾವು ಆ ಸರ್ ಜೊತೆ ಮಾತಾಡೋಣ ಅಂತೇಳಿ. ಸರ್ ನಮಸ್ಕಾರ ಹೇಳ್ರಪ್ಪ ಸರ್ ಎಲ್ಲರೂ. ನಮಸ್ಕಾರ ಮಕ್ಕಳೇ. ಅಯ್ಯೋ ಯಾವೂರಪ್ಪ ನಿಮ್ದೆಲ್ಲ? ಯಾದಗಿರಿ. ಇದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಕರ್ಣಿಗೆ ಅಂತ ಸರ್ ಊರು. ಸರ್ಕಾರಿ ಶಾಲೆನಾ? ಹೌದು ಸರ್, ಸರ್ಕಾರಿ ಶಾಲೆ ಸರ್. ಮಕ್ಕಳ ಎಷ್ಟು ಜನ ಇದ್ದೀರಾ ನೀವು? ನಮ್ಮಲ್ಲಿ ಒಟ್ಟು 60 ಮಕ್ಕಳ ಸಂಖ್ಯೆ ಸರ್. 1 ರಿಂದ 5 ಓದ್ತೀವಿ ನಾವು, 1 ರಿಂದ 5 ಕ್ಲಾಸ್. ಈ ಶಾಲೆಯಲ್ಲಿ ಎಷ್ಟು ಜನ ಇದ್ದಾರೆ? ಈ ಫೋನ್ ಮುಂದೆ 20 ಜನ ಇದೀವಿ ಸರ್, 4 ಮತ್ತು 5ನೇ ಕ್ಲಾಸ್ ವಿದ್ಯಾರ್ಥಿಗಳು. ಹೇಳ ಹೆಸರು ಹೇಳ ಒಬ್ಬೊಬ್ರ ಹೆಸರು ಹೇಳ್ರಪ್ಪ ಸರ್ ಒಬ್ಬೊಬ್ರು. ಜೋರ ಹೇಳು. ಮಧು. ಮಧು. ಓಕೆ. ಬಸವನಗೌಡ. ಓ ಬಸವನಗೌಡ. ವಾವ್ ವಾವ್ ವಾವ್. ಓಕೆ. ಶರೀಫ್. ಜೋರ. ಶರೀಫ್. ಶರೀಫ್. ವಾವ್. ಅನ್ವರ್. ಅನ್ವರ್. ಓಕೆ. ನೆಕ್ಸ್ಟ್. ಚೇತನ್ ರೆಡ್ಡಿ. ಚೇತನ್ ರೆಡ್ಡಿ. ನೆಕ್ಸ್ಟ್. ಅನ್ವರ್. ಅನ್ವರ್. ಸರ್ ಶಂಕರ್ಲಿಂಗಾರಿ. ಶಂಕರ್ಲಿಂಗ. ಓಕೆ. ಭಾರತಿ. ಭಾರತಿ. ಎಷ್ಟು ಚೆನ್ನಾಗಿದೆಯೋ, ನಮ್ ದೇಶದ ಹೆಸರು ಹಾಕೋಣ ನಿಂದು, ನಮ್ ದೇಶನೋ ಭಾರತಮ್ಮ. ಏನೋ ಬೀರ್ಬಲ್ಲನಾ? ನಿರ್ಮಲ ಅಂತ ಸರ್. ನಿರ್ಮಲ. 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 ಎಷ್ಟು ಚೆನ್ನಾಗಿದೆ ಹೆಸರು. ವಾವ್. ಓಕೆ. ಪಲ್ಲವಿ. ಪಲ್ಲವಿ. ಏನೋ ಎಷ್ಟನೇ ಕ್ಲಾಸ್ ಇದು? 4ನೇ ಕ್ಲಾಸ್. ಏನೋ 4ನೇ ಕ್ಲಾಸ್ ಮಗ ಹೆಸರು ಪಲ್ಲವಿ ಅಂತ ಸರ್. ಪಲ್ಲವಿ ಅಂತ ಸರ್. ಕ್ಯೂಟ್ ಆಗಿದೆ. ಓಕೆ ಓಕೆ. ಭಾಗ್ಯಶ್ರೀ ಸರ್. ಭಾಗ್ಯಶ್ರೀ. ಓಕೆ. ರತ್ನಮ್ಮ. ರತ್ನಮ್ಮ. ಹೇಳು. ಗೌಸ್. ಗೌಸ್. ನೆಕ್ಸ್ಟ್. ಗೌಸ್ ಅಂತ ಹೇಳಿ ತಮ್ಮ ಒಬ್ರು ಸರ್ ಇದ್ರು ಸರ್, ಅವ್ರ ಬಗ್ಗೆ ವಿಡಿಯೋ ನೋಡಿ ನಾನು. ತೀರ್ಕೊಂಡ್ರು ಪಾಪ, ಮಹಾಪುರುಷ. ಭರತ್ ಸರ್. ಭರತ್ ರೀ. ಭರತ್. ವಾವ್. ಏನೋ ಹಳ್ಳಿ ಆದ್ರು ಎಷ್ಟು ಒಳ್ಳೆ ಒಳ್ಳೆ ಹೆಸರು. ನಿನ್ನ ಹೆಸರು? ನಾಗೇಶ್. ಓಹೋ. ನೆಕ್ಸ್ಟ್. ನೀನು? ಅಲ್ಲಾವುದ್ದೀನ್ ಚಿರಾಕ್. ಬಾ. ಅಲ್ಲಾವುದ್ದೀನ್ ಚಿರಾಕ್. ಚಿರಾಕ್. ಅವನ ಹೆಸರು ಅಲ್ಲಾವುದ್ದೀನ್ ಸರ್. ಒಂದು ಅವನಿಗೆಲ್ಲ ಅಲ್ಲಾವುದ್ದೀನ್ ಚಿರಾಗ್ ಚಿರಾಗ್ ಅಂತ ಕರಿತಾರೆ ಸರ್. ಅದು ಚಿರಾಗ ದೀಪದ ಕತೆ ಐತಲ್ಲ. ಹಾ ಚಿರಾಗ್. ಎಷ್ಟು ಚೆನ್ನಾಗಿದೆಯೋ ಅವನ ಹೆಸರು. ಅಲ್ಲಾವುದ್ದೀನ್ ಅದ್ಭುತ ದೀಪ. ವಾವ್. ಅದನ್ನ ಅದು ತನ್ನ ಚಿಕ್ಕ ಮಗು ಇದ್ದಾಗಿಂದು ಅವನಿಗೆ ಅದು ನಿಕ್ ನೇಮ್ ಜೊತೆ ಸೇರಿಸ್ಬಿಟ್ರೆ ಸರ್, ಅವ ತನ್ನ ಹೆಸರು ಅನ್ಕೊಂಡ್ಬಿಟ್ಟ ಅದ್ರ ಜೊತೆ. ಅದು ಎಷ್ಟು ಕ್ಯೂಟ್ ಮಕ್ಕಳು, ಎಷ್ಟು ಮುಗ್ಧರೋ ಮಕ್ಕಳು. ನೆಕ್ಸ್ಟ್. ಅಷ್ಟೇನಾ? ಚಂದ್ರಶೇಖರ್. ಚಂದ್ರಶೇಖರ್. ವಾವ್. ಆಜಾದ್ ಚಂದ್ರಶೇಖರ್. ನೆಕ್ಸ್ಟ್. ಸೀತಾರಾ. ಸೀತಾರಾ. ವಾವ್. ಯಾರು ಅದು ಇಟ್ಟಿದ್ದು? ಎಷ್ಟು ಒಳ್ಳೆ ಹೆಸರು. ಓಕೆ. ಅಜ್ಮಲ್. ಅಜ್ಮಲ್. ವಾವ್. ಅಜ್ಜಿ. ಅಜೀಮ್. ಅಜೀಮ್ ಸರ್. ಅಜೀಮ್. ಅಜೀಮ್. ವಾವ್. ಸರ್ ಅನ್ಬಾರ್ದು, ಯಾರದಿನ ಸರ್ ಅನ್ಬಾರ್ದು, ಅಹೋರಾತ್ರ ಅನ್ಬೇಕು. ಓಕೆ. ಬಸವರಾಜ್. ಬಸವರಾಜ್. ಓಕೆ. ಶಿವರಾಜ್. ಶಿವರಾಜ್. ಸಂಜನಾ. ಸಂಜನಾ. ನನ್ ಮಾತು ಕೇಳ್ತಾ ಇದೀಯ ಮಗು ನಿಮ್ಗೆಲ್ಲ? ಓಕೆ. ನೆಕ್ಸ್ಟ್. ಶ್ರೇಯಾ. ಹಾ ಶ್ರೇಯಾ. ಸಯ್ಯಾ. ಓಕೆ. ಪವಿತ್ರ. ಪವಿತ್ರ. ಓಕೆ. ಪವಿತ್ರ. ಪವಿತ್ರ. ವಾವ್. ಸರ್ ಇಲ್ಲಿ ನಮ್ದು ಸರ್ಕಾರಿ ಶಾಲೆ ಹಳ್ಳಿಲಿ ಇದೆ ಸರ್. ತುಂಬಾ ಅದ್ಭುತ ಕಣ, ನಿಜವಾಗ್ಲೂ. ಈ ಸರ್ಕಾರಿ ಶಾಲೆಯಲ್ಲಿ ಸಿಗೋ ಸುಖ ಇದೆಯಲ್ಲೇನಾ, ಅಹೋರಾತ್ರ ಇಂತ ಹಳ್ಳಿ ಶಾಲೆಯಲ್ಲೇ ಓದಿದ್ದು ಜೀವನದಲ್ಲಿ ಅದೊಂದು ಸಾರ್ಥಕವಾದ ಬದುಕು ಕಣಪ್ಪಿ. ಒಂದ್ ನಿಮಿಷ ಮಕ್ಕಳಿಗೆಲ್ಲ ಕೇಳಿಸೋ ತರ ಇಡು ಫೋನು. ಎಲ್ಲರೂ ಸರ್ ಮಾತಾಡ್ತಾರೆ ಕೇಳ್ರಪ್ಪ. ಸರ್ ಎಲ್ಲ ಅಹೋರಾತ್ರ ಅಂತ ಹೇಳು. ಅವ್ರ ಹೆಸರು ಅಹೋರಾತ್ರ ಅಂತ. ದೊಡ್ಡ ದೊಡ್ಡ ಇಲ್ಲ ಏನಿಲ್ಲ, ಅಹೋರಾತ್ರ ಅವರು ಅಂತೆಲ್ಲ ಹೇಳ್ಬೇಡ. ಅಪ್ಪಿ ಮಕ್ಕಳ ಕೇಳಿಸ್ತಾ ಇದೀನಾ? ಎಸ್ ಸರ್. ಎಸ್ ನೋಡ, ಎಸ್ ಅಹೋರಾತ್ರ ಅಂತ ಹೇಳು ಎಲ್ಲರೂ ಒಂದ್ಸಲ. ಎಸ್ ಅಹೋರಾತ್ರ ಅಂದ್ರೆ. ವೆರಿ ಗುಡ್. ಓಕೆ ಮಕ್ಕಳ, ನೀವು ಈ ಭೂಮಿಗೆ ಬಂದಿದ್ದೀರಿ ಗೊತ್ತಾ? ನೀವು ಎಲ್ಲಿಂದ? ಅಪ್ಪ ಅಮ್ಮನ ದೆಸೆಯಿಂದ ಅಲ್ಲ, ಭಗವಂತನ ಕೃಪೆಯಿಂದ. ನಿಮ್ಗೆಲ್ಲ ಅಪ್ಪ ಅಮ್ಮ ಅಂದ್ರೆ ಗೊತ್ತಾ? ಮನೇಲಿ ಇರ್ತಾರೆ ಅಪ್ಪ ಅಮ್ಮ, ಗೊತ್ತಾ ನಿಮ್ಗೆ? ನಿಮ್ಗೆಲ್ಲ ಅಪ್ಪ ಅಮ್ಮ ಅಂದ್ರೆ ಇಷ್ಟ. ಅಪ್ಪ ಅಮ್ಮ ಅಂದ್ರೆ ಇಷ್ಟನಾ? ಇಷ್ಟ ಅಲ್ಲ. ಶಾಲೆಗೆ ಬರೋಕ್ ಮುಂಚೆ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಬೇಕು. ಒಂದ್ ವೇಳೆ ಅಪ್ಪ ಇಲ್ಲ ಅಂದ್ರೆ, ಆಚೆ ಹೋಗಿದ್ದಾರೆ ಅಂದ್ರೆ ಪರವಾಗಿಲ್ಲ, ಮನೇಲಿ ಇದ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಬೇಕು. ಆವಾಗ ನಮಸ್ಕಾರ ಮಾಡಿ ಅವ್ರ ಕಾಲ್ ನೀವು ಮುಟ್ಟಿದಾಗ ಅವರ ಶರೀರದೊಳಗಿರೋ ಶಕ್ತಿ ಇದೆಯಲ್ಲ ಅದು ನಿಮಗ್ ಬರುತ್ತೆ, ನಿಮ್ಗೆ ಆಶೀರ್ವಾದ ಆಗಿ ಕೂತ್ಕೊಳ್ಳುತ್ತೆ. ಮತ್ತೆ ಶಾಲೆಗೆ ಬಂದಾಗ ಶಾಲೆಯಲ್ಲಿ ನಿಮ್ಮ ಶಾಲೆ ಮಾಸ್ಟರ್ಗೆ ನಮಸ್ಕಾರ ಮಾಡ್ಬೇಕು, ಯಾಕಂದ್ರೆ ನಿಮಗೆ ಅವರು ಎಲ್ಲ ಕಲಿಸ್ತಾರೆ. ಅವರು ನಿಮ್ ಮೇಲೆ ಕೋಪ ಮಾಡ್ಕೊಂಡ್ರೆ ಅದು ನಿಮ್ಗೆ ಆಶೀರ್ವಾದ, ಅವರು ಹೊಗಳಿದ್ರೆ ಹೊಗಳಬೇಡಿ ಸಾರ್ ಅನ್ಬೇಕು, ಅವರು ನಿಮ್ ತಪ್ಪು ಕಂಡಿಡಿದ್ರೆ ಸಂತೋಷ ಪಡ್ಬೇಕು. ತುಂಟತನ ಮಕ್ಕಳಲ್ಲಿ ಇರ್ಲೇಬೇಕು, ತುಂಟತನ ಮಾಡ್ಬೇಕು, ಆದ್ರೆ ನೋವು ಕೊಡಬಾರ್ದು ಬೇರೆ ಮಕ್ಕಳಿಗೆ. ಆಟ ಆಡ್ಬೇಕು. ಸಾರ್ ನಾವು ಪಾಠ ಒಂದೇ ಅಲ್ಲ, ನಮಗೆ ಕಬಡ್ಡಿ ಆಡ್ಬೇಕು, ಬ್ಯಾಡ್ಮಿಂಟನ್ ಆಡ್ಬೇಕು, ನಾವು ಖೋ ಖೋ ಆಡ್ಬೇಕು ಅಂತ ಕೇಳ್ಬೇಕು ನೀವು ಸರ್ ಹತ್ರ. ಭಾರತ ದೇಶಕ್ಕೆ ನೀವು ಖ್ಯಾತಿ ತರಬೇಕು ಅಂದ್ರೆ ನೀವು ಆಟ ಪಾಠಗಳಲ್ಲೂ ಇರ್ಬೇಕು. ನೀವು ನಿಮ್ಮೂರಿನಿಂದ ಯಾರಾದ್ರೂ ಒಬ್ರು ಒಲಿಂಪಿಕ್ಸ್ ಹೋದ್ರೆ ಅದು ನಿಮ್ಮೂರಿಗೆ ಗೌರವ. ನಿಮ್ಗೇನೇನು ಇಷ್ಟವಾದ ಆಟ ಇದೆಯೋ ಅದೆಲ್ಲ ಆಡ್ಬೇಕು. ಫೇಲ್ ಆದ್ರೆ ಅಳಬಾರ್ದು, ಪಾಸ್ ಆದ್ರೆ ಕುಣಿಬಾರ್ದು. ಇನ್ನೊಬ್ರು ಫೇಲ್ ಆದವ್ರು ಬೆನ್ನು ತಟ್ಟಿ ಧೈರ್ಯ ತುಂಬಬೇಕು, ಅವಾಗ ಯಾರು ಫೇಲ್ ಆಗೋದಿಲ್ಲ. ನಗ್ತಾ ಇರ್ಬೇಕು, ದುಃಖ ಬಂದ್ರೆ ಇನ್ನೊಬ್ಬರಿಗೆ ದುಃಖ ಬಂದ್ರೆ ಅಳಬೇಕು, ನಿಮಗ್ ದುಃಖ ಬಂದ್ರೆ ನಗಬೇಕು, ಇನ್ನೊಬ್ಬರಿಗೆ ನೋವಾದ್ರೆ ಅಳಬೇಕು, ನಿಮಗ್ ನೋವಾದ್ರೆ ನಗಬೇಕು. ಇದನ್ನ ನೀವು ಕಲ್ತ್ಕೋಬೇಕು. ಟೀಚರ್ ಟೀಚರ್ ನಿಮ್ಮ ಮಾಸ್ಟರ್ನ ಏನಂತೀರಿ ನೀವು? ಸರ್ ಅಂತೀರಾ? ಸರ್ ಸರ್ ನಿಮ್ಗೆ ನಾವು ಏನಾದ್ರೂ ಸೇವೆ ಮಾಡ್ಬೇಕಲ್ಲ, ನಿಮ್ ಮನೆಗ್ ಬಂದು ನಾವು ದಿನಕ್ಕಿಬ್ರು ಹೆಲ್ಪ್ ಮಾಡ್ತೀವಿ ಅಂತ ಕೇಳ್ಬೇಕು. ಓದು ಅಂದ್ರೆ ಬದುಕು ಕಲಿಬೇಕು. ನಿಮಗೆ ಇಷ್ಟವಾದ ಸಬ್ಜೆಕ್ಟ್ ಅಲ್ಲೇ ಧ್ಯಾನ ಕೊಡಿ, ಇಷ್ಟವಿಲ್ಲದ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆದ್ರೂ ಸಾಕು. ನಾನ್ ಫಸ್ಟ್ ಅನ್ನೋದನ್ನ ಬಿಟ್ಬಿಡಿ. ಎಲ್ಲವನ್ನ ಚೆನ್ನಾಗಿ ಓದಿ ದೇಶಕ್ಕೆ ಒಳ್ಳೆಯವರಾಗಿ. ದಿನ ನ್ಯೂಸ್ ಪೇಪರ್ ಓದಕ್ ಬರ್ದಿದ್ರು ಸ್ವಲ್ಪ ಹೊತ್ತು ನೋಡ್ಬೇಕು, ಟಿವಿ ಸ್ವಲ್ಪ ಹೊತ್ತು ನೋಡ್ಬೇಕು, ಜಾಸ್ತಿ ಹೊರಗಡೆ ಆಡ್ಬೇಕು. ಕೇಳಿಸ್ತಾ ಇದೀನ್ರೋ? ದೇಶ ನಾವು ಸುಖವಾಗಿರ್ಬೇಕು ಅಂದ್ರೆ ಇವತ್ತು ದೇಶ ಕಾರಣ. ನಾವು ಶತ್ರುಗಳು ನಮ್ಮನ್ನ ತುಳಿದೇ ಇರೋದಕ್ಕೆ ಕಾರಣ ನಮ್ಮ ಸೇನೆ. ಬಾರ್ಡರ್ ಅಲ್ಲಿ ನಮ್ಮ ಸೇನೆ ಯಾವ ಶತ್ರುಗಳು ನಮ್ಮೊಳಗ್ ಬರೋಕ್ ಬಿಡ್ತಾ ಇಲ್ಲ. ಅದಕ್ಕೆ ನೀವೆಲ್ಲ ಆಟ ಆಡ್ಕೊಂಡು ಸುಖವಾಗಿದ್ದೀರಿ. ಅವ್ರಿಗೂ ನೀವು ಗೌರವಿಸ್ಬೇಕು. ಮತ್ತೆ ದಿನ ಅನ್ನ ಹೊಟ್ಟೆಗೆ ಬೀಳ್ತಾ ಇರೋದು ರೈತನಿಂದ, ಅವ್ರನ್ನೂ ನೀವು ಗೌರವಿಸ್ಬೇಕು. ಮತ್ತೆ ಟೀಚರ್ ದೇವ್ರಿದ್ದಂಗೆ ಜೀವನ ಪರ್ಯಂತ ಮರಿಬಾರ್ದು. ಅದರಲ್ಲೂ ಈ ಟೀಚರ್ ಹೆಸರೇನಾ? ಏನಾ? ಗೌರೀಶ್ ನೋಡು, ಗೌರೀಶ್ ಅನ್ನೋ ಟೀಚರ್ ಇದಾರಲ್ಲ, ನಿನ್ನ ಅದೃಷ್ಟಕ್ಕೆ ಸಿಕ್ಕಿದಾರೆ. 100ಕ್ಕೋ ಕೋಟಿಗೋ ಒಬ್ರಿಗಿಂತ ಟೀಚರ್ ಸಿಕ್ತಾರೆ. ಮಕ್ಕಳ ಜೊತೆ ಆಡೋ ಗುಣ ಇದೆ ಆ ಟೀಚರ್ಗೆ. ಗೌರೀಶ ದೇವ್ರ ತರ ಮನುಷ್ಯ. ಆ ಗೌರೀಶ ಅನ್ನೋ ಗುರು ಸಿಕ್ಕಿರೋದೇ ನಿಮ್ಮ ಅದೃಷ್ಟ. ನೀವು ಆಟ ಪಾಠಗಳು ಆಡ್ಕೊಂಡು ಜೀವನ ಅಂದ್ರೆ, ಅಮ್ಮ ಏನಾದ್ರು ಓದ್ಕೋ ಅಂದ್ರೆ ಇಲ್ಲಮ್ಮ ನನಗ್ ಗೊತ್ತಾಗತ್ತೆ, ಬುದ್ಧಿ ಬಂದಿದೆ, ನಾನು ಓದ್ಕೋತೀನಿ, ನೀನ್ ಚಿಂತಿಸ್ಬೇಡ ಅಂತ ಹೇಳು. ಗೌರೀಶ ಇವ್ರ ಮನೆಗಳಲ್ಲಿ ಹೇಳು, ಓದು ಓದು ಅಂತ ಹೊಡಿಬೇಡಿ ಅಂತ. ಓಕೆ? ಆಡ್ಕೊಳಕ್ಕೆ ಅವ್ರಿಗೆ ಜಾಗ ಕೊಡಕ್ ಹೇಳು, ಚೆನ್ನಾಗ್ ಆಡೋಕ್ ಹೇಳು. ಪೋಲಿ ಮಾತುಗಳು ಕಲ್ತ್ಕೋಬಾರ್ದು ಬಂಗಾರು. ಹೇಳೋ ಏನ್ ಮಾಡ್ಬಾರ್ದು? ಹಾ, ಯಾರ್ಯಾರು ಪೋಲಿ ಮಾತಾಡ್ತೀರಿ ನಿಮ್ಮಲ್ಲಿ? ಕೋಪ ಬಂದ್ರು ಮಾಡ್ಕೊಳ್ಳಲ್ಲ. ಓಕೆ, ನಿಮಗೆ ಎಲ್ಲ ಪ್ರಾಣಿಗಳನ್ನು ನೀವು ಸಮವಾಗಿ ಇಷ್ಟಪಡಬೇಕು ಬಂಗಾರು. ಕೋತಿ ಕೇತ ಅಂದ್ರೆ ಒಂದೇನೆ, ಹಾವು ಒಂದೇ, ಮುಂಗಸಿನೂ ಒಂದೇ, ಕಪ್ಪೆನೂ ಒಂದೇ, ಹುಲಿನೂ ಒಂದೇ, ಸಿಂಹನೂ ಒಂದೇ, ಜಿಂಕೆನೂ ಒಂದೇ, ಸೊಳ್ಳೆನೂ ಒಂದೇ, ಗಿಡ ಒಂದೇ, ಮರ ಒಂದೇ, ಎಲ್ಲದಕ್ಕೂ ಜೀವ ಇರೋದ್ರಿಂದ ಯಾರಿಗೂ ನೋವು ಕೊಡಬಾರ್ದು. ಓಕೆ? ಆದಷ್ಟು ನಿಮ್ ಶಾಲೆಗೆ ಹೋಗೋ ರಸ್ತೆಲಿ, ಶಾಲೆಯಿಂದ ಬರೋ ರಸ್ತೆಲಿ ಎಲ್ಲಾ ಮರಗಳು ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕು. ಗೌರೀಶ, ಹಲೋ. ಹಾ ಗೌರೀಶ, ಕೇಳಿಸ್ತಾ ಇದೀನಪ್ಪ? ಕೇಳಿಸ್ತಾ ಇದೆ ಸರ್. ಗೌರೀಶ ಹೇಳು ಮಕ್ಕಳಿಗೆ, ಮರಗಳಿಗೆ ಪಾತಿ ಇರ್ಬೇಕು ಅನ್ನೋದನ್ನ ಕಲ್ಸು. ಅವಾಗಾದ್ರೂ ಮರಗಳ ಪಾತಿ ಸಡಿಲ ಮಾಡೋದು, ಮರಗಳ ಮೇಲೆ ಯಾರು ಮೊಳೆ ಹೊಡಿಬಾರ್ದು ಅನ್ನೋದನ್ನ ಕಲ್ಸು. ಮತ್ತೆ ವಿಡಿಯೋಗಳೆಲ್ಲ ತೋರಿಸ್ತೀನಿ ಸರ್, ವೃಕ್ಷ ರಕ್ಷಾ ಅಭಿಯಾನದ ವಿಡಿಯೋಗಳನ್ನ ನಾನು ತೋರಿಸ್ತೀನಿ ಸರ್ ಹುಡುಗರಿಗೆ. ಮತ್ತೆ ಭೂಮಿಗೆ ಕೂಡ ಕಾರಣವಿಲ್ಲದೆ ಮಳೆ ಹೊಡೆದ್ರೆ ನೋವಾಗತ್ತಪ್ಪ, ನಮ್ಗೆ ಹೆಂಗ್ ಚುಚ್ಕೊಳತ್ತೋ ಭೂಮಿ ತಾಯಿಗೂ ಚುಚ್ಕೊಳತ್ತೆ ಅನ್ನೋದನ್ನ ಹೇಳ್ಕೊಡು. ನಿಮ್ಮಲ್ಲಿರೋ ಒಂದೊಂದು ಮಗುನು ಶಿವಾಜಿ ಮಹಾರಾಜರ ತರ ಇದಾರೋ, ಒಂದೊಂದು ಮಗುನು ಭಕ್ತ ಸಿರಿಯಾಳನ್ ತರ ಇದಾರೋ. ನಿನ್ನ ಅದೃಷ್ಟ ಕಣೋ, ಇಂತ ಮಕ್ಕಳು ಸಿಕ್ಕಿದಾರೆ ನಿನಗೆ. ಜೀವನ ಪರ್ಯಂತ ನಿನ್ನ ನೆನಪಿಟ್ಕೋತಾರೆ ಈ 20 ಜನ ಮಕ್ಕಳು, ಒಬ್ಬರಿಗಿಂತ ಒಬ್ರು. ಕಬೀರ್ ಇದಾರೆ ಇದರಲ್ಲಿ, ಎಂತ ಎಂತ ಹುಡುಗರಿದ್ದಾರೆ. ಒಂದು ಸಮಾನತೆ ಇದೆಯೋ, ಧರ್ಮ ಅನ್ನೋ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಬೆಳೀತಾ ಇದಾರೆ. ನಿನಗೆ ಇದೊಂದು ದೇವರು ಕೊಟ್ಟ ಒಂದು ಆಪರ್ಚುನಿಟಿ ಕಣ. ಈ ಮಕ್ಕಳನ್ನ ಮನುಷ್ಯರಾಗಿ ಬೆಳೆಸಿ, ದುಃಖ ಪಡೆದೇ ಇರೋದನ್ನ ಕಲಿಸೋ. ಶೂನ್ಯ ಬಂದ್ರು ಮಕ್ಕಳನ್ನ ಗೌರವಿಸು, 100ಕ್ಕೆ 100 ಬಂದ್ರು ಗೌರವಿಸು. ಓದಿನ ವಿಚಾರಕ್ಕೆ ಯಾವತ್ತೂ ಹೊಡಿಬೇಡ ಮಕ್ಕಳನ್ನ. ಅನಾಗರಿಕತೆ ವಿಚಾರಕ್ಕೆ ಮಾತ್ರ ಅವ್ರನ್ನ ದಂಡಿಸು, ಕೆಟ್ಟ ಮಾತುಗಳಿಗೋಸ್ಕರ ದಂಡಿಸು, ಇನ್ನೊಬ್ಬರನ್ನ ನೋಯಿಸೋದಕ್ಕೋಸ್ಕರ ದಂಡಿಸು. ಆದ್ರೆ ಓದು ಕಲಿತ್ರೆ ಸಂತೋಷ. ಕಲಿದಿದ್ರು ಬೇರೆ ಯಾವ್ದ್ರಲ್ಲೂ ಹುಟ್ಟಿರ್ತಾರೆ ಅವ್ರು, ಯಾವ್ದೋ ಒಂದಕ್ಕೋಸ್ಕರ ಹುಟ್ಟಿರ್ತಾರೆ. ಓಕೆ, ಹೌದು ಸರ್. ತುಂಬಾ ಸಂತೋಷ ಆಯ್ತು ಗೌರೀಶ. ಈ ವಿಡಿಯೋನ ಈ ಆಡಿಯೋನ ಹಂಚ್ಕೋಬೋದೇನೋ? ಹಂಚ್ಕೋಬಹುದು ಸರ್, ಹಂಚ್ಕೋಬಹುದು ಸರ್, ಹಂಚ್ಕೋಬಹುದು ಸರ್. ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಿದ್ದೆ ಸರ್ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಮಕ್ಕಳ ಒಂದು ಒತ್ತಾಯನೂ ಇತ್ತು ಅವ್ರ ನಾಟಕ ಮಾಡಾದ್ಮೇಲೆ ಆ ಹಾಡಿಂದು. ಒಂದ್ಸಲ ಅವ್ರ ಮಕ್ಕಳ ಕೈಲಿ ಏನಾದ್ರು ಬೈಹರ್ಟ್ ಆಗಿದ್ರೆ ಹಾಡು ಹೇಳ್ಸು ನೋಡೋಣ, ಎಷ್ಟು ಬಂದ್ರೆ ಅಷ್ಟು ಹೇಳ್ಸು. ಬರ್ತದ ಶಿವರಾಜ್ ಸರ್, ಅದು ಲಾಕ್ ಡೌನ್ ಆದ್ಮೇಲೆ ನಾವು ಯಾವ ಚಟುವಟಿಕೆ ಮಾಡಿದ್ದಾರೆ. ಒಂದ್ಸರ್ತಿ ನಾನು ಪ್ರಾಕ್ಟೀಸ್ ಮಾಡ್ತೀವಿ. ಏನಾಗಲ್ಲ, ಏನಂದ್ರೆ 2-3 ಸಾಲ ಹೇಳಕ್ ಹೇಳು. ಹಳ್ಳಿಯ ಹೈದ ವಿಧಾನ ಸೌಧದ ಪದವಿಗೆ ಬಂದ ಹೈದನ ಹೆಂಡತಿ ಪದವಿಗೆ ಬಂದು, ಹಳ್ಳಿಯ ಹೈದ ವಿಧಾನ ಸೌಧದ ಪದವಿಗೆ ಬಂದ, ಹಳ್ಳಿಯ ಹೈದ ಹಳ್ಳಿಯ ಹೈದ ಹೈದನ ಹೆಂಡತಿ ಹೆಂಡತಿ ತಮ್ಮ ತಮ್ಮನ ಅಮ್ಮ ಅಮ್ಮನ ಮಗಳು ಮಗಳ ನಾಯಿ ನಾಯಿಯ ಬಾಲ ಬಾಲದ ತುದಿಯು ತುದಿಯ ರೋಮ ರೋಮದ ತಿಗಣಿ ತಿಗಣಿದ ಮೀಸೆ ಪದವಿಗೆ ಬಂತು. ಅದರಲ್ಲಿ ಅಳಿಯನ ಗೆಳೆಯನ ಪಾತ್ರ ನಾನೇ ಮಾಡಿದ್ದೆ ಸರ್. ಹುಡುಗರು ಪಾತ್ರ ನಾನು ಮಾಡ್ತೇನೆ. ಹಂಗೆ ಈ ಕಾಲದಲ್ಲಿ ಆ ತಿಗಣೆ ಕೂಡ ಬರ್ತಾ ಇದೆಯಲ್ಲೋ ವಿಧಾನಸೌಧ ಪದವಿಗೆ. ಆ ತಿಗಣೆ ಬಂದು ಜನರ ರಕ್ತ ಹೀರ್ತಾ ಇದೆಯಲ್ಲೋ. ನಾಯಿಯ ಬಾಲ ಬಾಲದ ತುದಿಯು ತುದಿಯ ರೋಮ ರೋಮದ ತಿಗಣಿ ತಿಗಣಿಯ ಮೀಸೆ ಪದವಿಗೆ ಬಂತು. ಎಲ್ಲಿವರೆಗೂ ಹೋಗಿದೆ ನಡೆದು. ಹೌದು ಸರ್, ತುಂಬಾ ಸಂತೋಷ ಆಯ್ತು ಗೌರೀಶ. ನೀನು ಕನ್ನಡ ಟೀಚರು, ನೀನು ಕನ್ನಡ ಕಲ್ಸಪ್ಪ ಮಕ್ಕಳಿಗೆ, ಒಳ್ಳೇದಾಗ್ಲಿ. ದೇವರು ಆ ಕನ್ನಡ ಮಧುರ ಭಾಷೆ. ಮಕ್ಕಳ ಕೇಳಿಸ್ತಾ ಇದೀನಾ? ನಿಮಗ್ ಗೊತ್ತಾ ಕನ್ನಡ ಹನುಮ ಆಡಿದ ಭಾಷೆ ಅದು. ಕಿಷ್ಕಿಂಧೆಯಲ್ಲಿ ಹನುಮ ಕನ್ನಡ ಆಡಿದಾನೆ 8 ಲಕ್ಷ ವರ್ಷಗಳ ಹಿಂದೆ. ಅಂದ್ರೆ ಅಷ್ಟು ಪವಿತ್ರವಾದ ಭಾಷೆ ಕಂಡ್ರೋ ಕನ್ನಡ. ಒತ್ತಕ್ಷರದ ಭಾಷೆ ಕನ್ನಡ, ಪ್ರೀತಿಯ ಭಾಷೆ ಕನ್ನಡ, ಒತ್ತಕ್ಷರದ ಭಾಷೆ ಕನ್ನಡ. ಜಗತ್ತಿಗೆ ಒತ್ತಕ್ಷರದಲ್ಲಿ ಒಂದು ಭಾಷೆ ಇದೆ ಅಂತ ಕಂಡಿಡಿದಿದ್ದು ಕನ್ನಡದವರು. ಬೇರೆ ಯಾವ ಭಾಷೆಯಲ್ಲಿ ಒತ್ತಕ್ಷರ ಇಲ್ಲ ನೋಡು ಈ ಕನ್ನಡದಲ್ಲಿ ಇದ್ದಂಗೆ. ಕನ್ನಡ ಅಲ್ಲೇ ನೋಡು, ನಾಗೆ ನಾವತ್ತು ಎಷ್ಟು ಚೆನ್ನಾಗಿದೆ ನೋಡು ಸರ್. ಇದು ಕನ್ನಡದ ಅಂಕಿಗಳು ಮತ್ತು ಕನ್ನಡದ ಒತ್ತಕ್ಷರಗಳಿಗೆ ಸಂಬಂಧ ಇದೆ ಅಂತ ನನಗೆ ಅನ್ಸುತ್ತೆ ಸರ್. ಇರ್ಬೋದಲ್ಲ ಸರ್? ಹೌದಪ್ಪ, ಹೌದು. ಮತ್ತೆ ಇನ್ನೊಂದೇನ್ ಗೊತ್ತೇನೋ, ಕನ್ನಡದ ಅಕ್ಷರಗಳಿದೆಯಲ್ಲ ಇಂಗ್ಲಿಷ್ ಅಲ್ಲಿ 26ಕ್ಕೆ ಮುಗಿದೋಗುತ್ತೆ. ಕನ್ನಡ ಹಂಗಲ್ಲ. ನಾಲಿಗೆಯಲ್ಲಿ ನೋಡು, ಖ ಖ ಗ ಗ ನ ಒಂದೇ ಕಡೆ ಹೊಡೆಯುತ್ತೆ ನಾಲ್ಗೆ, ಚ ಚ ಜ ಜ ನ ಒಂದೇ ಕಡೆ ಹೊಡೆಯುತ್ತೆ ನಾಲ್ಗೆನ. ಬಾಯಿಯೊಳಗೆ ಗಮನ ಕೊಡ್ಕೊ, ಟ ಟ ಡ ಡ ನ ಒಳ್ಳೆ ಡಮರು ಹೊಡೆದಂಗ್ ಹೊಡಿಯುತ್ತೆ ನೋಡು, ಮುಂದ್ಗಡೆ ಹೊಡಿಯುತ್ತೆ. ಥ ತ ದ ದ ನ ಹಲ್ಲಿಗೆ ಹೊಡಿಯುತ್ತೆ, ಮುಂದ್ಗಡೆ ಹಲ್ಲಿಗೆ. ಪಾಪ ಬಾಬಾ ಮಾ ಬರೀ ತುಟಿ ಹೊಡ್ಕೊಳತ್ತೆ ನೋಡು. ಅಂದ್ರೆ ಇದು ನಾಭಿಯಿಂದ 7 ಚಕ್ರಗಳಿಂದ ಹುಟ್ಟುವ ಭಾಷೆ ಕನ್ನಡ ಇದು. ತುಂಬಾ ಇವತ್ತು ನೀನು ತುಂಬಾ ದಿವಸದಿಂದ ಮಾಡ್ತಿದ್ದೆ ಅನ್ಸುತ್ತೆ, ಯಾಕಂದ್ರೆ ನಿನ್ನ ಗೌರೀಶ ಅನ್ನೋದು ಬರ್ತಾ ಇತ್ತು. ನಾನು ಎತ್ತಿದ್ದು ಇವತ್ತು, ಸಾರಿ ಕಣ. ನಿನ್ ಫೋನ್ ಎತ್ತ, ನಾನು ನೀವು ಬೇರೆ ಬೇರೆ ಹೋರಾಟಗಳಲ್ಲಿ ಭಾಗಿಯಾಗಿರ್ತೀರ ಅನ್ಕೊಂಡು ಟೈಮ್ ನೋಡ್ಕೊಂಡು ಮಾಡ್ಬೇಕಂತೀನಿ ಸರ್. ಆದ್ರೆ ಎಲ್ಲಿ ನಿಮ್ಗೆ ತೊಂದರೆ ಆಯ್ತು ಅನ್ಕೊಂಡು ಮತ್ತೆ ಕಟ್ ಮಾಡುದು, ಮತ್ತೆ ಹುಡುಗರು ಪಾಲಿಗೆ ನೀನು ಅಹೋರಾತ್ರನ ಬಾಲ್ಯದ ಟೀಚರ್ ಒಬ್ರಿದ್ರು, ಗುರು, ನಮ್ಮ ಪ್ರೈಮರಿ ಸ್ಕೂಲ್ 4ನೇ ಕ್ಲಾಸ್ ಅಲ್ಲಿ ಶಂಕರಾಚಾರ್ಯ ಅಂತ ಒಬ್ರಿದ್ರು. ಅವ್ರನ್ನ ಇವಾಗ್ಲೂ ಇದಾರೆ ಪಾಪ, ಅವ್ರನ್ನ ನೆನಪು ತಂದ್ಬಿಟ್ಟೆ ನೀನು ಅಂತ. ನಿನ್ನ ಮತ್ತೆ ಆ ಮಕ್ಕಳ ಅನುಬಂಧ ನೋಡಿದ್ರೆ ಅಹೋರಾತ್ರನ ಬಾಲ್ಯ ನೆನಪಾಯ್ತು. ಆ ಮಕ್ಕಳಿಗೆ ನೀನಷ್ಟು ಪ್ರಿಯನೋ ಅಹೋರಾತ್ರನಿಗೂ ನೀನಷ್ಟು ಗೌರವಾನ್ವಿತ. ಈ ಎಲ್ಲ ಮಕ್ಕಳ ಮುಂದೆ ನಿನ್ನ ಕಾಲುಗಳನ್ನ ಪಾದಗಳನ್ನ ಮುಟ್ಟಿ ವಂದಿಸುತ್ತಿದ್ದಾನೆ ಅಹೋರಾತ್ರ. ಓಕೆ ಸರ್, ಬಹಳ ದೊಡ್ಡ ಮಾತಾಯ್ತು ಸರ್, ಇದು ನಮ್ಗೆ ಬಹಳ ದೊಡ್ಡ ಮಾತಾಯ್ತು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬಂಗಾರ. ಥ್ಯಾಂಕ್ ಯು ಮಕ್ಕಳ. ಹಳ್ಳಿಯ ಹೈದ ವಿಧಾನಸೌಧದ ಪದವಿಗೆ ಬಂದ, ಹಳ್ಳಿಯ ಹೈದ ವಿಧಾನಸೌಧದ ಪದವಿಗೆ ಬಂದ, ಹೈದನ ಹೆಂಡತಿ ಪದವಿಗೆ ಬಂದ್ಲು, ಹೆಂಡತಿ ತಮ್ಮನು ಪದವಿಗೆ ಬಂದ, ತಮ್ಮನ ಮಗನು ಪದವಿಗೆ ಬಂದ, ಮಗನ ಮಾವ ಪದವಿಗೆ ಬಂದ, ಮಾವನ ಮೈದ ಪದವಿಗೆ ಬಂದ, ಮೈದನ ನಾದಿನಿ ಪದವಿಗೆ ಬಂದು, ನಾದಿನಿ ಅಳಿಯ ಪದವಿಗೆ ಬಂದ, ಅಳಿಯನ ಗಿಳಿಯ ಪದವಿಗೆ ಬಂದ, ಅಳಿಯನ ಗಿಳಿಯ ಪದವಿಗೆ ಬಂದ, ಗಿಳಿಯನು ಮಲಗಿದ ಬಡವನ ತುಳಿದ, ಬಡವನು ಎದ್ದ ಗಿಳಿಯನು ಕುಸಿದ, ಗಿಳಿಯನ ಕುಸಿತಕ್ಕೆ ಹೈದನು ಬಿದ್ದ, ಗಿಳಿಯನ ಕುಸಿತಕ್ಕೆ ಹೈದನು ಬಿದ್ದ, ಹಳ್ಳಿಯು ಬೇಕು ಹೈದರು ಬೇಡ, ಹಳ್ಳಿಯು ಬೇಕು ಹೈದರು ಬೇಡ, ಏಳೋ ಬಡವ ಮಲಗಿರಬೇಡ, ಏಳೋ ಬಡವ ಮಲಗಿರಬೇಡ, ನೀ ಮಲಗಿರಬೇಡ, ನೀ ಮಲ್ಗೆ ಇದ್ರೆ. ಹಳ್ಳಿಯ ಹೈದ ಹೈದನ ಹೆಂಡತಿ, ಹೆಂಡತಿ ತಮ್ಮ, ತಮ್ಮನ ಮಗನು, ಮಗನ ಮಾವ, ಮಾವನ ಮೈದ, ಮೈದನ ನಾದಿನಿ, ನಾದಿನಿ ಅಳಿಯ, ಅಳಿಯನ ಗಿಳಿಯ ಪದವಿಗೆ ಅವರೇ ಬರ್ತಾರಲ್ಲೋ ಏಳೋ ಬಡವ. ಹಳ್ಳಿಯ ಹೈದ ವಿಧಾನಸೌಧದ ಪದವಿಗೆ ಬಂದ,